ಹೆಲೋ ಸ್ನೇಹಿತರೆ, ಇವತ್ತು ಹ್ಯಾಪಿನೆಸ್ಸಿಗೆ ಸಂಬಂಧಿಸಿದ ಸಣ್ಣ ಕಥೆಯನ್ನು ಹೇಳುತ್ತೇನೆ. ಸಂತೋಷ ಅಂದರೆ ಇದು ಅಂತ ಹೇಳುವ ಸಂಗತಿಯಲ್ಲ, ನಮ್ಮೊಳಗೆ ನಾವೇ ಬಸಿದುಕೊಳ್ಳಬೇಕಾದ ನೆಮ್ಮದಿ. ಹಾಗಂತ ಎಲ್ಲರೂ ಸಂತೋಷವಾಗಿ ಒಂದೇ ಥರ ಇರಲ್ಲ, ಹಾಗೆ ಸಂತೋಷ ಸಿಗುವ ದಾರಿಗಳು ನೂರಾರು ಇವೆ. ಸ್ನೇಹಿತರೆ, ಒಂದು ಊರಿನಲ್ಲಿ ಒಬ್ಬ ಮೀನುಗಾರನಿರುತ್ತಾನೆ. ಆತ ಮೀನು ಹಿಡಿದು ಅದನ್ನು ಮಾರಾಟ ಮಾಡಿ ಅದರಿಂದ ಬಂದ ಆದಾಯದಿಂದ ತನ್ನ ಜೀವನವನ್ನು ಖುಷಿ ಖುಷಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಸಾಗಿಸುತ್ತಿದ್ದನು. ಹೀಗೆ ಒಂದು ಸಲ ಯಾವಾಗಿನ ಹಾಗೆ ಮೀನುಗಳನ್ನೆಲ್ಲ ಹಿಡಿದು ತನ್ನ ಬೋಟ್ಗೆ ತುಂಬಿಸಿ ನಂತರ ತನ್ನ ಬೋಟನ್ನು ಸಮುದ್ರದ ದಡಕ್ಕೆ ತಂದು ನಿಲ್ಲಿಸಿ ಹಾಯಾಗಿ ಮಲಗುತ್ತಾ ಅಲೆಗಳ ಅಬ್ಬರ ತಂಪಾದ ಗಾಳಿಯನ್ನೆಲ್ಲ ಆಸ್ವಾದಿಸುತ್ತಾ ಆಕಾಶವನ್ನೇ ನೋಡುತ್ತಾ ವಿಶ್ರಾಂತಿ ತೆಗೆಯುತ್ತಿದ್ದರು. ಅಷ್ಟರಲ್ಲಿ ಅದೇ ಊರಿನ ಶ್ರೀಮಂತ ವ್ಯಾಪಾರಿ ವಾಕಿಂಗ್ ಅಂತ ಬಂದರು. ಈತ ಮೀನುಗಾರ ಮಲಗಿದ್ದನ್ನು ನೋಡಿ ಸೋಮಾರಿ, ಇವನಿಗೇನು ಕೆಲಸ ಮಾಡಲು ಸುಮ್ಮನೆ ಸಮಯ ಕಳೆಯುತ್ತಾನೆ ಅಂದುಕೊಂಡು ಮೀನುಗಾರನು ಮಲಗಿದಲ್ಲಿಗೆ ಬಂದು ಕೇಳುತ್ತಾರೆ, ನಿನಗೆ ಬೇಕಾದಷ್ಟು ಮೀನನ್ನು ಹಿಡಿದಿದ್ದೀಯಾ? ಹೌದು, ನನಗೆ ನನ್ನ ಇವತ್ತಿನ ವ್ಯಾಪಾರಕ್ಕೆ ಬೇಕಾದಷ್ಟು ಮೀನನ್ನು ಹಿಡಿದಿದ್ದೇನೆ. ಆವಾಗ ಶ್ರೀಮಂತ ವ್ಯಾಪಾರಿ ಹೇಳುತ್ತಾನೆ, ಇಲ್ಲಪ್ಪ, ಟೈಮ್ ಇನ್ನೂ ಬಾಕಿ ಇದೆಯಲ್ವಾ? ಇನ್ನೂ ಸ್ವಲ್ಪ ಮೀನನ್ನು ಹಿಡಿದರೆ ಯಾವಾಗಲಿಗಿಂತ ಹೆಚ್ಚು ಆದಾಯ ಗಳಿಸಬಹುದು. ತುಂಬ ಆದಾಯ ಬಂದರೆ ಇನ್ನೂ ಕ್ವಾಲಿಟಿ ಇರುವಂತಹ ಬಳೆಯನ್ನು ಖರೀದಿಸಬಹುದು. ಜೊತೆಗೆ ನಿಮ್ಮ ಈ ಬೋಟ್ಗೆ ಮೋಟರನ್ನು ಸಿಕ್ಕಿಸಿ ಇನ್ನೂ ಸ್ವಲ್ಪ ದೂರ ಹೋಗಿ ಮೀನು ಹಿಡಿಯಬಹುದು. ಇದರಿಂದ ತುಂಬ ಆದಾಯ ಗಳಿಸಿ ಇನ್ನೂ ಎರಡು ಮೂರು ಬೋಟ್ಗಳನ್ನು ಖರೀದಿಸಬಹುದು. ಹೀಗೆ ಒಂದು ದೊಡ್ಡ ಸಂಸ್ಥೆಯನ್ನೇ ಕಟ್ಟಬಹುದು. ಇದರಿಂದ ನೀವು ನನ್ನ ಥರ ಶ್ರೀಮಂತರಾಗ್ತೀರಿ ಅಂತ. ಆವಾಗ ಮೀನುಗಾರ ಮುಗುಳ್ನಗುತ್ತ, ಅಲ್ಲ, ನೀವು ಹೇಳಿದ್ದೆಲ್ಲ ಸರಿ, ಅದರ ನಂತರ ಏನು ಮಾಡೋದು? ಆವಾಗ ಶ್ರೀಮಂತ ವ್ಯಾಪಾರಿ, ನನ್ನ ರೀತಿ ಲೈಫನ್ನು ಎಂಜಾಯ್ ಮಾಡಬಹುದು, ಸಂತೋಷವಾಗಿರಬಹುದು ಅಂತ. ಅಷ್ಟರಲ್ಲಿ ಮೀನುಗಾರ ನಗುತ್ತಾ ಹೇಳುತ್ತಾರೆ, ಅಲ್ಲ ಸ್ವಾಮಿ, ಹಾಗಾದರೆ ನಾನು ಈವಾಗ ಏನು ಮಾಡುತ್ತಿದ್ದೇನೆ ಅಂದುಕೊಂಡಿದ್ದೀರಾ? ಸ್ನೇಹಿತರೆ, ಸಂತೋಷವನ್ನು ಡಿಸೈಡ್ ಮಾಡುವುದು ನೀವು ಯಾರು, ನಿಮ್ಮಲ್ಲಿ ಏನಿದೆ ಎನ್ನುವುದಲ್ಲ, ನೀವು ಸಂತೋಷವನ್ನು ಹೇಗೆ ಯೋಚನೆ ಮಾಡುತ್ತೀರಿ ಎನ್ನುವುದು ಮುಖ್ಯ. ನಮಗೆ ಯಾವುದರಿಂದ ಸಂತೋಷವಾಗುತ್ತದೆ ಅದನ್ನು ಒಂದು ಅನುಭೂತಿಯಾಗಿ ಅನುಭವಿಸುವುದು. ಸ್ನೇಹಿತರೆ, ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದೆ ಅಂದುಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿಗೆ ಭೇಟಿಯಾಗೋಣ. ಟಿಲ್ ದೆನ್, ಬೈ ಬೈ.